ನ್ಯೂಸ್ ಅಲರ್ಟ್ ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ವಿವಾದಿತ ಸ್ವಾಮಿ ನಿತ್ಯಾನಂದ ಕೈಲಾಸ ದೇಶವನ್ನ ನಿರ್ಮಿಸಿಕೊಂಡಿರುವುದು ನಿಮಗೆಲ್ಲ ಗೊತ್ತಿರುವ ವಿಚಾರ ತನ್ನದೇ ಆದಂತಹ ಹೊಸ ಪ್ರಪಂಚವನ್ನೇ ಸೃಷ್ಟಿಸಿಕೊಂಡಿರುವ ನಿತ್ಯಾನಂದ ಇದೀಗ ತನ್ನ ಪ್ರಪಂಚಕ್ಕೆ ಬರುವಂತೆ ಭಕ್ತಾದಿಗಳಿಗೆ ಕರೆ ನೀಡಿದ್ದಾನೆ ಸದ್ಯ ಫೇಸ್‌ಬುಕ್ ನಲ್ಲಿ ಉಪನ್ಯಾಸ ಸಸ್ತಂಗದ ವಿಡಿಯೋಗಳನ್ನು ಆಗಾಗ ಪೋಸ್ಟ್ ಮಾಡುವ ನಿತ್ಯಾನಂದ ಇದೀಗ ಅದೇ ವಿಡಿಯೋ ಮೂಲಕ ಭಕ್ತರಿಗೆ ತನ್ನ ದೇಶಕ್ಕೆ ಬರಲು ಕರೆ ನೀಡಿದ್ದಾನೆ ಏನು ಆಸ್ಟ್ರೇಲಿಯಾಕ್ಕೆ ವೀಸಾ ತೆಗೆದುಕೊಂಡು ಬನ್ನಿ ಅಲ್ಲಿಂದ ನಮ್ಮ ಪ್ರೈವೇಟ್ ಚಾರ್ಟೆಡ್ ಫ್ಲೈನ್ ನಲ್ಲಿ ನಿಮ್ಮನ್ನ ಕೈಲಾಸಕ್ಕೆ ಕರ್ಕೊಂಡು ಬರಲಾಗುವುದು ಎಂದು ಆತ ಹೇಳಿದ್ದಾನೆ ಇದರ ಜೊತೆ ನಮ್ಮ ಕೈಲಾಸಕ್ಕೆ ಬರಲು ವೀಸಾಕ್ಕೆ ಯಾವುದೇ ಶುಲ್ಕವಿಲ್ಲ ಎಂದು ಆತ ಹೇಳಿದ್ದಾನೆ ಇದೇ ವೇಳೆ ಭಾರತದಿಂದ ಪರಾರಿಯಾಗಿ ಕೈಲಾಸ ನಿರ್ಮಿಸಿಕೊಂಡಿರುವಂತ ನಿತ್ಯಾನಂದ ಹಲವಾರು ವಿಚಾರಗಳ ವಿವಾದದಲ್ಲಿ ಸಿಲುಕಿಕೊಂಡಿದ್ದಾನೆ ಕಳೆದ ಆಗಸ್ಟ್ ನಲ್ಲಿ ತನ್ನದೇ ಆದಂತ ರಿಸರ್ವ್ ಬ್ಯಾಂಕ್ ಅನ್ನು ತೆರೆದಿರುವುದಾಗಿಯೂ ಆತ ಹೇಳಿಕೊಂಡಿದ್ದಾನೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಪೊಲೀಸ್ ಪೇದೆ ಮತ್ತು ಆತನ ಹೆಂಡತಿಯನ್ನ ಕೊಲೆ ಮಾಡಲಾಗಿದೆ ಮನೆಯೊಳಗಿದ್ದ ಅಪ್ಪ ಅಮ್ಮನ ಮೇಲೆ ಯಾರೋ ಹಲ್ಲೆ ನಡೆಸುತ್ತಿದ್ದರೂ ಕೂಡ ಮಗಳು ಮಾತ್ರ ಮನೆ ಹೊರಗೆ ನೆಮ್ಮದಿಯಿಂದ ಅಡ್ಡಾಡಿದ್ದಳು ಎನ್ನಲಾಗ್ತಿದೆ ಸದ್ಯ ಜ್ಯೋತಿ ಪ್ರಸಾದ್ ಶರ್ಮಾ ಮತ್ತು ಆತನ ಹೆಂಡತಿ ನೀಲಂ ಮೃತ ದುರ್ದೈವಿಗಳಾಗಿದ್ದಾರೆ ಇನ್ನು ಜ್ಯೋತಿ ಪ್ರಸಾದ್ ಅವರನ್ನ ವಿಶೇಷ ಸಶಸ್ತ್ರ ಪಡೆಯೊಂದಿಗೆ ನಿಯೋಜಿಸಲಾಗಿತ್ತು ಯಾರು ದುಷ್ಕರ್ಮಿಗಳು ದಂಪತಿಗೆ ಹರಿತಾದ ವಸ್ತುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಇದೇ ವೇಳೆ ಮನೆಯೊಳಗಿದ್ದಂತ ದಂಪತಿ ನೋವಿನಿಂದ ನರಳಾಡುವಾಗ ಅವರ 17 ವರ್ಷದ ಮಗಳು ಮನೆ ಹೊರಗೆ ಅಡ್ಡಾಡುತ್ತಿದ್ದಳು ಅಂತ ಸ್ಥಳೀಯರು ತಿಳಿಸಿದ್ದಾರೆ ಹೀಗಾಗಿ ಅಪ್ರಾಪ್ತ ಮಗಳು ಮತ್ತು ಆಕೆಯ ಬಾಯ್ಫ್ರೆಂಡ್ ಅನ್ನು ಶಂಕಿತರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ ಬಳ್ಳಾರಿ ನಗರದ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಚೇರಿಯ ಎಫ್ಡಿಎ ಮತ್ತು ಏಜೆಂಟ್ ಎಸಿಬಿ ಬಲೆಗೆ ಬಿದ್ದಿದ್ದಾರೆ ಅಂದಹಾಗೆ ಮೃತ ಪಾರ್ಥ ಸಾರಥಿ ಎಂಬುವವರ ಕಾರನ್ನ ಅವರ ಪತ್ನಿ ಹರಿಪ್ರಿಯಾ ಅವರ ಹೆಸರಿಗೆ ಬದಲಾವಣೆ ಮಾಡುವುದಕ್ಕೆ ಸಂಬಂಧಿಸಿದಂತೆ ಎಫ್ಡಿಎ ಮಂಜುನಾಥ 1500 ರೂಪಾಯಿ ಕೊಡುವಂತೆ ಏಜೆಂಟ್ ಅಜಿಮ್ ಮೂಲಕ ಕೇಳಿದ್ರಂತೆ ಈ ಬಗ್ಗೆ ಮೊಹಮ್ಮದ್ ಫರ್ಖಾನ್ ಎಸಿಬಿಗೆ ದೂರು ನೀಡಿದ್ರು ಇನ್ನು ನಿನ್ನೆ 700 ರೂಪಾಯಿ ಕೊಡುವಾಗ ಎಸಿಬಿ ಅಧಿಕಾರಿಗಳು ಹಣ ಸಮೇತ ಮಂಜುನಾಥ್ ಮತ್ತು ಅಜಿಮ್ ನನ್ನ ಬಂಧಿಸಲಾಗಿದೆ ಅಂತ ಎಸಿಬಿ ಡಿವೈಎಸ್ಪಿ ಚಂದ್ರಕಾಂತ ಪೂಜಾರಿ ತಿಳಿಸಿದ್ದಾರೆ ಸದ್ಯ ಎಫ್ಡಿಎ ಮಂಜುನಾಥ್ ಹಾಗೂ ಏಜೆಂಟ್ ಮೊಹಮ್ಮದ್ ಅಜಿಮ್ ನನ್ನ ಬಂಧಿಸಿರುವಂತ ಎಸಿಬಿಗೆ ಅಧಿಕಾರಿಗಳು ವಿಚಾರಣೆ ನಡೆಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ